ಒಡನಾಡಿನ ಕರಾವಳಿ ಕನ್ನಡ ದೇವಿಯ ಪ್ರಭಾವಳಿ ವೀಕ್ಷಕರೇ ನಮಸ್ತೆ. ನಾನಿಂಗ್ ಕೌಶಿಕ್ ಎಲ್ರಿಗೂ ಕೀಸ್ ಲಾಗಿ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಮಂಗಳೂರಿನ ಸುಲ್ತಾನ್ ಬತ್ತೇರಿಯಲ್ಲಿರುವಂತಹ ಒಂದು ಬೋಟ್ನ ಬಗ್ಗೆ ಇಲ್ಲಿದ್ದೆ ನೋಡಿ. ಇದು ಮೀನು ಹಿಡಿಯುವಂತಹ ಒಂದು ಬೋಟ್. ವೀಕ್ಷಕರೇ, ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬೋಟ್ನ ಬಗ್ಗೆ ನೋಡ್ತಾ ಬರುವ, ಅಂದರೆ ಬೋಟ್ನಲ್ಲಿ ಹೇಗೆಲ್ಲ ಮುನ್ನಡೆಸ್ತಾರೆ ಅಂತಂದರೆ, ಯಾವ ರೀತಿ ಬೋಟ್ ಇದೆ, ಯಾವ ರೀತಿ ಮೀನು ಹಿಡಿಯಲಿಕ್ಕೆ ಬಲೆಗಳನ್ನು ಬಳಸ್ತಾರೆ ಅಂತ ನೋಡ್ತಾ ಬನ್ನಿ ಬನ್ನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ನನ್ನ ಹಿಂದೆ ನೋಡ್ತಿದ್ದೀರಿ, ಬನ್ನಿ ವೀಕ್ಷಕರೇ. ಮೊಟ್ಟ ಮೊದಲಾಗಿ ನೋಡಿದ್ರೆ ಇದೊಂದು ಬೋಟ್ನ ಚಿತ್ರಣ ನೋಡಿ. ಈ ಒಂದು ಬೋಟ್ನ ಚಿತ್ರಣದಲ್ಲಿ ನಮ್ಮ ಮೊದಲೇ ಕಾಣಿಸುವುದು ಒಂದು ಡ್ರೈವರ್ನ ಸೀಟ್ ಅಂತ. ಇದು ಸ್ಟೇರಿಂಗ್ ನೋಡಿ, ಯಾವ ತರ ಇದು ಮರದಿಂದ ಮಾಡಿದ ಸ್ಟೇರಿಂಗ್, ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ಅಂತ ಒಂದು ಗೇರ್ ಸಿಸ್ಟಮ್ ಇದೆ, ಕಂಪಸ್ ಪ್ರವೇಶ ಇದೆ ನೋಡಿ. ಇದೇ ತರ ಒಂದು ಬೋಟಿನ ಡ್ರೈವರ್ನ ಒಂದು ಹಿಂಬದಿ ಇರುವಂತಹ ಒಂದು ಚಿತ್ರಣ ನೋಡಿ. ಇದು ಮೀನು ಹಿಡಿಯಲು ಬಳಸುವಂತಹ ಒಂದು ಹಗ್ಗದ ಒಂದು ರೂಪು. ಈ ಒಂದು ಹಗ್ಗದಿಂದ ಒಂದು ಆಳ ಸಮುದ್ರ ಮೀನುಗಾರಿಕೆ ಹೋಗುವಾಗ ಒಂದು ಬಳಸುವ ಒಂದು ಹಗ್ಗ ನೋಡಿ. ಇವೊಂದೆಲ್ಲ ಮಿಷಿನ್ಗಳು ಎಲ್ಲ ಮೀನುಗಾರಿಕೆ ಬಳಸುವಂತದ್ದು ಬಲೆ ಎಲ್ಲ ನೋಡಿ, ಯಾವ ರೀತಿ ಬಹಳ ಒಂದು ಸುಸಜ್ಜಿತವಾಗಿದೆ ಅಂತ ನೋಡಿ ವೀಕ್ಷಕರಿಗೆ. ಒಂದು ಯಂತ್ರದ ಮೂಲಕ ಮೀನುಗಾರಿಕೆಯಲ್ಲಿ ಮೀನು ಹಿಡಿದು ನೋಡಿ. ಈಗ ಒಂದು ಡ್ರೈವರ್ ಸೀಟ್ನ ಒಳಗೆ ಹೋಗಿದ್ವಿ, ನಾವು ರೂಮ್ನ ಒಳಗೆ ನೋಡಿ, ಯಾವ ರೀತಿಯ ತಂತ್ರಜ್ಞಾನಕ್ಕೆ ಮಾಡಿದ್ದಾರೆ ಅಂತ ನೋಡಿ. ಇದು ಕಂಪಾಸ್ನ ವ್ಯವಸ್ಥೆ ಕೂಡ ಇದೆ ನೋಡಿ. ಇದು ಇದರಿಂದ ಮುಂದಿನ ಚಿತ್ರ ಬಹಳ ಸುಂದರವಾಗಿ ಕಾಣ್ತದೆ ನೋಡಿ. ಇದು ಸ್ಟೇರಿಂಗ್ ನೋಡಿ, ಬಹಳ ಒಂದು ವೃತ್ತಾಕಾರದಲ್ಲಿ ಸ್ಟೇರಿಂಗ್ ಅನ್ನು ಕೊಟ್ಟಿದ್ದಾರೆ ನೋಡಿ. ಇದು ಗೇರ್ ಸಿಸ್ಟಮ್, ಫ್ರಂಟ್ ಗೇರ್ ಮತ್ತು ರಿವರ್ಸ್ ಗೇರ್ ವ್ಯವಸ್ಥೆ ಕೂಡ ಇದೆ ನೋಡಿ. ಅವರಿರುವಂತಹ ಒಂದು ರೂಮ್ನ ವ್ಯವಸ್ಥೆ, ಒಂದು ಡ್ರೈವರ್ ಸೀಟ್ ಹಿಂದಗಡೆ ಒಂದು ರೂಮ್, ಇಂಟೀರಿಯರ್ ಡಿಸೈನ್ ಎಲ್ಲ ಮಾಡಿದ್ರು ನೋಡಿ. ಇದರ ಹಿಂದ್ಗಡೆ ಒಂದು ರೂಮ್ ನೋಡಿ, ಬಹಳ ಸುಂದರವಾಗಿದೆ. ಇದೊಂದು ಬೋಟ್ನ ಎದುರುಗಡೆಯ ಚಿತ್ರಣ ನೋಡಿ, ಯಾವ ರೀತಿಯಲ್ಲಿ ವ್ಯವಸ್ಥೆ ಇದೆ ಅಂತ ನೋಡಿ ನೋಡಿ. ಯಾವ ರೀತಿ ಸುಂದರವಾದಂತಹ ಅಲ್ಲಿ ಅಲ್ಲಿ ಎಲ್ಲ ಬೋಟ್ಗಳು ನಿಂತಿದೆ. ಅಂದ್ರೆ ಜಾಸ್ತಿಯಾಗಿ ಒಂದು ಮೀನು ಇರುವ ಸಂದರ್ಭದಲ್ಲಿ ಇವರಿಗೆ ಒಂದು ಕಾಲ್ ಬರ್ತದೆ, ಆ ಒಂದು ಕರೆಯ ಮುಖಾಂತರ ಇವರು ಇಲ್ಲಿಂದ ಹೊರಡುತ್ತಾರೆ ವೀಕ್ಷಕರು. ನೋಡಿ ಮೀನು ಹಿಡಿಯುವಂತಹ ಬಲೆ ನೋಡಿ, ಇವರು ಮಲಗುವಂತಹ ಒಂದು ಪ್ರದೇಶವನ್ನು ನೋಡಿ. ಇಲ್ಲಿ ಒಂದು ಈ ಒಂದು ಪರಿಸರದಲ್ಲಿ ಅಲ್ಲಿ ಊಟ ಎಲ್ಲ ತಯಾರು ಮಾಡ್ತಾರೆ ಇಲ್ಲಿ. ಅಂದ್ರೆ ರಾತ್ರಿ ಎಲ್ಲ ಸಾಮಗ್ರಿ ತೆಗೆದುಕೊಂಡು ಹೋಗಿ ತುಂಬಾ ದಿವಸ, 7-8 ದಿವಸ ಎಲ್ಲ ಆಗ್ತದೆ ಬರುವಾಗ ನೋಡಿ ವೀಕ್ಷಕರಿಗೆ. ಇದು ಬೋಟ್ನ ಅಡಿ ಅಂದ್ರೆ ಕೆಳಗಡೆ ಇರುವಂತಹ ಒಂದು ಪ್ರದೇಶ, ಅಂದ್ರೆ ಇಂಜಿನ್ ಇರುವಂತಹ ಪ್ರದೇಶ ನೋಡಿ. ಅಂದ್ರೆ ಇದೊಂದು ಇಂಜಿನ್, ಬೋಟ್ನ ಇಂಜಿನ್ ಯಾವ ತರ ಬೃಹತ್ಕಾರದಲ್ಲಿ ಇರ್ತದೆ ನೋಡಿ. ಕೆಳಗೆ ಇಳಿಯುವ ಸಂದರ್ಭದಲ್ಲಿ ನಾನು ನೋಡಿದ್ದು ಕೆಳಗೆ ನೋಡಿ, ಬಹಳ ಸ್ಪಷ್ಟವಾಗಿ ನೋಡಿ ಒಂದು ಬೋಟ್ನ ಇಂಜಿನ್ ಯಾವ ತರ ಮಾರ್ಪಟ್ಟಿದೆ ಅಂತ ವೀಕ್ಷಕ ನೋಡಿ. ಇದು ನಂತರ ಹೊರಗಿನ ಚಿತ್ರಣ ನೋಡಿ ವೀಕ್ಷಕರೊಂದು. ಮೀನುಗಾರರ ಬದುಕು ಬಹಳ ಒಂದು ಸುಚ್ಚಿರುವುದರಿಂದ, ಅಂದ್ರೆ ಕೆಲವೊಮ್ಮೆ ಮೀನುಗಾರಿಕೆ ಇಲ್ಲದ ಸಂದರ್ಭದಲ್ಲಿ ಬಹಳ ಒಂದು ಅವರನ್ನು ಮನೆಯನ್ನು ಸಾಕುವ ಸಂದರ್ಭದಲ್ಲಿ ಕರಾವಳಿ ಎಲ್ಲಿರುವವರಿಗೆ ಒಂದು ಮೀನುಗಾರಿಕೆ ಒಂದು ಬದುಕು, ಒಂದು ಕುಲಕಸುಬೆ ಮೀನುಗಾರಿಕೆ. ಕೆಲವೊಂದು ಸಂದರ್ಭದಲ್ಲಿ ಮೀನುಗಾರಿಕೆವಿಲ್ಲದ ಸಂದರ್ಭದಲ್ಲಿ ಬಹಳಷ್ಟು ತೊಂದರೆಗೆ ಉಂಟಾಗುತ್ತದೆ ಇವರಿಗೆ. ಇವರಿಗೆ ಅಂದ್ರೆ ಕೃಷಿಕರಿಗೆ ಯಾವ ರೀತಿ ಒಂದು ಸರ್ಕಾರ ಸಹಾಯ ಮಾಡುತ್ತೆ ಅಂದ್ರೆ, ಬೆಳೆ ಇಲ್ಲದ ಸಂದರ್ಭದಲ್ಲಿ ಬೆಳೆ ವಿಮೆ ನೀಡುವ ಒಂದು ನಿಮಿತ್ತವಾಗಿ ಒಂದು ಮೀನುಗಾರರಿಗೆ ಮೀನಿನ ಮೂಲಕ ಒಂದು ವಿಮೆ ನೀಡುವ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಹಾಗಾಗಿ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಮೀನುಗಾರಿಕೆ ಇರುವ ಅಂದಿರುವುದು, ಹಾಗಾಗಿ ಆ ಸಂದರ್ಭದಲ್ಲಿ ಏನಾದರೂ ಕೊಟ್ಟು ಒಂದು ಅವರಿಗೆ ಸಹಾಯ ಮಾಡುವ ವ್ಯವಸ್ಥೆ ಮಾಡಬೇಕು ವೀಕ್ಷಕರೇ ನೋಡಿ. ಒಂದು ಬೋಟಿನ ಹೊರಗಿನ ಚಿತ್ರಣ ಯಾವ ರೀತಿ ಇದೆ ಅಂತ ನೋಡಿದ್ವಿ. ಸರೋಜಿನಿ ಎನ್ನುವ ಒಂದು ಬೋಟಿದ್ದು ಚಿತ್ರ ನೋಡಿ, ಹೊಸದಂತಹ ಒಂದು ರೆಡಿಯಾದಂತಹ ಒಂದು ಬೋಟ್. ಸುತ್ತಲು ನೋಡಿದ್ರೆ ಒಂದು ಕಡಲ ನಗರಿಯ ನೋಡಿದ್ರೆ ಬಹಳ ಒಂದು ಆನಂದಕಾರಿಯಾದಂತಹ ಒಂದು ದೃಶ್ಯ ನೋಡಿ. ಒಂದು ಬೋಟ್ನ ಹೊರಗಿನ ಹೊರಗಿನ ಚಿತ್ರಣ ಅಂದ್ರೆ ಬೋಟ್ನ ಹೊರಗಿದ್ದು ನೋಡಿ, ಈ ತರ ಇರ್ತದೆ ನೋಡಿ. ಆ ಒಂದು ಎದುರುಗಡೆ ಒಂದು ಫಸ್ಟ್ ರೆಕ್ಕೆ ನೋಡಿದ್ರೆ, ಆ ರೆಕ್ಕೆಯ ಮುಖಾಂತರ ಮುಂದೆ ತೊಲಿಸ್ತಾ ಹೋಗ್ತದೆ ನೋಡಿ. ಎಲ್ಲ ಕಬ್ಬಿಣದಿಂದ ಮಾಡಿದ್ದು, ಈ ತರ ನೀರಿನಲ್ಲಿ ಹೋಗ್ತದೆ ನೋಡಿ. ಅದನಂತರ ನಾನು ಸೀದಾ ಒಂದು ಸುಲ್ತಾನ್ ಬತ್ತೇರಿಯಿಂದ ತನ್ನಿರುವಂತ ಒಂದು ಬೋಟ್ ಇದೆ, ಅದರಲ್ಲಿ ಹೋಗ್ತದೆ ನೋಡಿ. ಬಹಳ ಸ್ಪಷ್ಟತೆಯಿಂದ ಬಹಳ ಸುಂದರವಾದಂತಹ ಒಂದು ಬೋಟ್ ವಿಹಾರ. ಒಬ್ಬರಿಗೆ ಇಲ್ಲಿಂದ 15 ರೂಪಾಯಿ ಕೊಟ್ಟರೆ ಅಲ್ಲಿಗೆ ಹೋಗುವಂತ ಒಂದು ವ್ಯವಸ್ಥೆ ಇದೆ. ಬಹಳ ಸುಂದರವಾದಂತಹ ಒಂದು ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಎಷ್ಟೊಂದು ಸ್ಪಷ್ಟತವಾಗಿ ಎಲ್ಲವ ನೋಡ್ತಾ ಹೋಗ್ಬೋದು ವೀಕ್ಷಕರೇ. ಸುಂದರವಾಗಿ ಒಂದು ಕಡಲ ಒಂದು ಆ ವೃತ್ತಿಯಲ್ಲಿ ಒಂದು ಬಹಳ ಸ್ಪಷ್ಟತೆಯಿಂದ ನೋಡಿದ್ರೆ ಸುಂದರವಾದಂತಹ ಬದುಕು ವೀಕ್ಷಕರೇ. ಮೀನುಗಾರರು
ವೀಕ್ಷಕರೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಎಲ್ರಿಗೂ ಧನ್ಯವಾದಗಳು.